ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರರೇ ಮತ್ತು ಸಹೋದರಿಯರೇ ನಿಮ್ಮೆಲ್ಲರಿಗೂ ಮುಂಜಾನೆಯ ವಂದನೆಗಳು ಕ್ರಿಸ್ತನ ಜೀವಿತ ಪಾಠದ ಹೆಸರು ಆತನು ಹಸಿದವರಿಗೆ ಆಹಾರವನ್ನು ಕೊಡುವನು ರೇ ಪ್ರಿನ್ಸ್ ಪುಟ ತ್ರೀ ಸೆವೆನ್ ಸೆವೆನ್ ನೈನ್ ಪುಟದ ಸಂಖ್ಯೆ ನೂರ ಐವತ್ತ್ಮೂರು ನೂರ ಐವತ್ತ ನಾಲ್ಕು ನಿನ್ನ ರಾಜ್ಯವೂ ಬರಲಿ ಈ ದಿನದಲ್ಲಿಯೂ ಬಾಬೇಲಿನಲ್ಲಿರುವ ಕರ್ತನ ಜನರು ಇದೇ ಸ್ಥಿತಿಯಲ್ಲಿರುವರು ನಾವು ಅಸಾಧಾರಣವಾದ ಕಾಲದಲ್ಲಿದ್ದೇವೆಂಬುವುದಕ್ಕೆ ಈಗಿನ ದೈವಿಕ ವ್ಯವಸ್ಥೆಯಲ್ಲಿ ದೊಡ್ಡ ಬದಲಾವಣೆಗಳು ಸನ್ನಿಹಿತವಾಗುತ್ತಿರುವುದೆಂಬುವುದಕ್ಕೆ ಅವರು ಸುಲಭವಾಗಿ ಮನವೊಲಿಸಲ್ಪಡುವರು ಸಾವಿರ ವರ್ಷದ ಆಳ್ವಿಕೆಯ ರಾಜ್ಯವು ಸಮೀಪಿಸುತ್ತಿರುವುದನ್ನು ಹಲವರು ಕೇಳಿದವರಾಗಿದ್ದು ಅದು ಹೇಗೆ ಎಂದು ಏಕೆ ಮತ್ತು ಎಲ್ಲಿ ಸ್ಥಾಪನೆಯಾಗುವುದೆಂಬ ವಿಷಯದಲ್ಲಿ ಆಶ್ಚರ್ಯಪಡುತ್ತಿರುವರು ರಾಜಕೀಯ ಕ್ಷೇತ್ರದಲ್ಲಿನ ನಾಯಕರ ಬಗ್ಗೆ ನೋಡುವುದಾದರೆ ಅವರು ಯುದ್ಧವಾಗುತ್ತಿರುವುದನ್ನು ಯುದ್ಧವಾಗುವ ಸುದ್ದಿಯನ್ನು ಮತ್ತು ಬಹು ಸನಿಹದಲ್ಲೇ ಸಮಸ್ತ ಸಂಗತಿಗಳು ಬುಡಮೇಲಾಗುವುದನ್ನು ಸಮಾಜವಾದದ ಧ್ವನಿಯು ಸಾರುತ್ತಿರುವುದನ್ನು ಕೇಳಿ ಹೆಚ್ಚು ಕಡಿಮೆ ಗೊಂದಲಕ್ಕೊಳಗಾಗಿರುವರು ಶ್ರಮಿಕ ವರ್ಗ ಮತ್ತು ಬಂಡವಾಳಶಾಹಿಗಳ ನಡುವಿನ ಸಂಘರ್ಷಣೆಯ ಕಷ್ಟಕಾಲಗಳು ಸನ್ನಿಹಿತವಾಗುತ್ತಿರುವುದನ್ನು ನಾವು ಗಮನಿಸಿದ್ದು ಇಲ್ಲಿ ತಾವು ತೆಗೆದುಕೊಳ್ಳಬೇಕಾದ ಸೂಕ್ತ ಕ್ರಮಗಳಿಗಾಗಿ ತಿಳುವಳಿಕೆ ಮುಂದಾಳತ್ವ ಮಾರ್ಗದರ್ಶನ ಇವುಗಳಿಗಾಗಿ ಅವರು ಹಾತೊರೆಯುತ್ತಿರುವರು ಅವರು ಕುರುಬನಿಲ್ಲದ ಕುರಿಗಳಂತಿರುವರು ಬಾಬೇಲಿನಲ್ಲಿ ಅನೇಕ ಮಂದಿ ಕುರುಬರಿರುವುದು ನಿಜವೇ ಆದರೆ ಅವರು ಹೈಯರ್ ಕ್ರಿಟಿಸಿಸಂ ಹಾಗೂ ವಿಕಾಸವಾದದ ಸಿದ್ಧಾಂತಗಳ ಕಡೆಗೆ ನಡೆಸಲ್ಪಡುತ್ತಿರುವುದನ್ನು ಗಮನಿಸಿರುವಷ್ಟರ ಮಟ್ಟಿಗೆ ತಾವು ಇಂಥ ನಡೆಗಳ ವಿಷಯದಲ್ಲಿ ಭೀತಿಗೊಳಗಾಗಿ ಇವುಗಳ ಬಗ್ಗೆ ತಮಗಿರುವ ವಿಶ್ವಾಸವನ್ನು ಕಳೆದುಕೊಳ್ಳುತ್ತಿರುವರು ಅವರು ಯಾರನ್ನು ಎದುರು ನೋಡುತ್ತಿರಬೇಕೆಂಬುದನ್ನು ತಿಳಿಯದವರಾಗಿದ್ದಾರೆ ಅವರ ಕಿವಿಗೆ ಬೀಳುತ್ತಿರುವ ಅತಿ ತೃಪ್ತಿಕರವಾದ ಸಂದೇಶವೆಂದರೆ ಅದು ನಾವು ಸಾರುತ್ತಿರುವ ದೇವರ ರಾಜ್ಯದ ವಿಷಯ ಆದರೂ ತಮ್ಮ ಮೇಲೆ ಭಯ ಮೂಢನಂಬಿಕೆ ಹಾಗೂ ಪಾಲಕ ಉದ್ಯೋಗ ಇವುಗಳ ಮೂಲಕವಾಗಿ ಕೆಲವು ಪ್ರಯಾಣದ ಹಿಡಿತವನ್ನು ಹೊಂದಿರುವ ಕುರುಬರು ಇದನ್ನು ಉಗ್ರವಾಗಿ ಖಂಡಿಸಿರುವ ಹಾಗೂ ಬಹಿಷ್ಕರಿಸಿರುವ ಹಿನ್ನೆಲೆಯಲ್ಲಿ ಅವರು ಇದನ್ನು ಅಂಗೀಕರಿಸಲು ಅಂಜುತ್ತಿರುವರು ಕ್ರಿಸ್ತನ ದೇಹದಲ್ಲಿನ ಅಂಗಗಳಾದ ಪ್ರತಿಯೊಬ್ಬನೂ ತಾನು ಕರ್ತನ ರಾಯಭಾರಿಯಾಗಿರುವೆನೆಂಬುವುದನ್ನು ನೆನಪಿನಲ್ಲಿಟ್ಟುಕೊಳ್ಳಬೇಕು ಹಾಗೂ ಆತನಿಗೆ ಬಾಯಾಗಿದ್ದು ಜನರಿಗೆಲ್ಲ ಸಂತೋಷವನ್ನುಂಟು ಮಾಡುವ ಶುಭ ಸಂದೇಶವನ್ನು ಸಾರುವುದರಲ್ಲಿ ಹಾಗೂ ಕುರಿಗಳನ್ನು ನಿಜವಾದ ಕುರುಬನೆಡೆಗೆ ನಡೆಸಲ್ಪಡಲು ಸಹಾಯ ಮಾಡುವುದರಲ್ಲಿ ಆನಂದವುಳ್ಳವರಾಗಿರಬೇಕು ಒಂದು ಪ್ರಮಾಣದಲ್ಲಿ ಹಸು ಹೊಂದಿರುವವರೆಲ್ಲರ ಮೇಲೆ ಪ್ರಭಾವ ಬೀರುವುದನ್ನು ನಾವು ನಿರೀಕ್ಷಿಸಲು ಸಾಧ್ಯವಾಗದು ಕೇವಲ ಚಿಕ್ಕ ಹಿಂಡು ಮಾತ್ರ ಇಂಥ ಹೃದಯದ ಸ್ಥಿತಿಯಲ್ಲಿದ್ದು ಅವರು ಅನ್ಯರ ಸ್ವರಕ್ಕೆ ಕಿವಿಗೊಡುವುದಿಲ್ಲವೆಂದು ಆದರೆ ಸತ್ಯದ ಪರವಾದ ಮನುಷ್ಯಕುಮಾರನ ಸ್ವರವನ್ನು ಅನುಸರಿಸಿ ಹೋಗುವರೆಂಬುವುದು ಸ್ಪಷ್ಟ ಹೀಗಿದ್ದರೂ ನಮ್ಮ ಒಡೆಯನಂತೆ ನಾವು ಎಲ್ಲರ ವಿಷಯದಲ್ಲೂ ಅನುಕಂಪವುಳ್ಳವರಾಗಿದ್ದು ಈಗಿನ ಕಾಲದಲ್ಲಿ ಯಾರು ಇದನ್ನು ನಿರ್ದಿಷ್ಟವಾಗಿ ಕೇಳಲು ಸಾಧ್ಯವಿಲ್ಲವೋ ಅವರು ಅತಿ ಸನಿಹದಲ್ಲಿಯೇ ದೇವರ ರಾಜ್ಯವು ಸ್ಥಾಪಿತವಾಗಿ ಕಿವುಡರ ಕಿವಿಗಳೆಲ್ಲವೂ ತೆರೆಯಲ್ಪಟ್ಟು ದೇವರ ಮಹಿಮೆಯ ವಿಷಯವಾದ ಪರಿಜ್ಞಾನವು ಭೂಮಿಯನ್ನೆಲ್ಲ ತುಂಬಿಕೊಂಡಾಗ ಇದನ್ನು ಸುಸ್ಪಷ್ಟವಾಗಿ ಕೇಳುವರೆಂಬುವುದಕ್ಕೆ ಉಲ್ಲಾಸಿಸಬೇಕು